ದೇವರು ಇವತ್ತು ಕೂಡ ಪ್ರಿಯರೇ ದೇವರು ಎಂದಿಗೂ ಬದಲಾವಣೆ ಆಗದಿರುವಂಥ ದೇವರು. ಅಂದು ಯಾವ ರೀತಿ ತನ್ನ ಜನರನ್ನು ಗುಣಪಡಿಸಿದ್ರು ಇವತ್ತು ಕೂಡ ಅದೇ ರೀತಿ ಗುಣಪಡಿಸುವಂಥವ್ರು. ಕೀರ್ತನೆ 127:25 ನೋಡಿ, ಕೀರ್ತನೆ 127:20 ಓದಿ. ಆತನು ಅಂದರೆ ನಿಧಾನ, ಆತನು ಅಂದರೆ ದೇವರು. ದೇವರು ತನ್ನ ವಾಕ್ಯವನ್ನು ಹಾಗಾದರೆ ದೇವರು ತನ್ನ ಜನರನ್ನು ಯಾವ ರೀತಿ ಸ್ವಸ್ಥ ಮಾಡಿದ್ರು? ಆತನ ವಾಕ್ಯವನ್ನು ಕಳುಹಿಸಿ ತನ್ನ ಜನರನ್ನು ಗುಣಪಡಿಸಿದ ಮಾತ್ರವಲ್ಲ, ಅವರನ್ನು ವಿನಾಶದಿಂದ ನಾಶನಗಳಿಂದ ತಪ್ಪಿಸಿದರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ದೇವರು ತನ್ನ ವಾಕ್ಯವನ್ನು ಕಳುಹಿಸಿ, ವಾಕ್ಯಮೂರು ಯಾರು? ಪ್ರಭು ಯೇಸು. ಪ್ರಭು ಯೇಸುವನ್ನು ಕಳುಹಿಸಿ, ಪ್ರೈಸ್ ಬಿ ಟು ಗಾಡ್, ತನ್ನ ಜನರನ್ನು ಗುಣಪಡಿಸಿದರು, ತನ್ನ ಜನರನ್ನು ನಾಶನದ ಕೂಪದಿಂದ ಬಿಡುಗಡೆ ಮಾಡಿದರು. ಸೊ ಇವತ್ತು ಕೂಡ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ದೇವರು ನಿಮ್ಮನ್ನು ಗುಣಪಡಿಸಬೇಕಾದ್ರೆ ಥ್ಯಾಂಕ್ ಗಾಡ್ ಅವರ ವಾಕ್ಯದ ಮೂಲಕ. ಪ್ರಭು ಯೇಸು ನಿಮಗೋಸ್ಕರ ಶಿಲುಬಿಲಿ ಏನು ಕಾರ್ಯ ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳು, ದೇವರ ವಾಕ್ಯ ಲಿಖಿತವಾಗಿದೆ. ಆ ವಾಕ್ಯದ ಮೂಲಕವೇ ನಿಮ್ಮನ್ನು ಗುಣಪಡಿಸುವಂಥದ್ದು. ಸೊ ಮತ್ತೊಂದು ತಿಳಿದಾದರೆ, ಪ್ರೈಸ್ ಬಿ ಟು ಗಾಡ್, ಇವತ್ತು ನಿಮ್ಮನ್ನು ಗುಣಪಡಿಸುವಂಥದ್ದು ಪ್ರಭು ಯೇಸು ಅಲ್ಲ, ಬದಲಾಗಿ ಪ್ರಭು ಯೇಸು ಈಗಾಗಲೇ ನಿಮ್ಮನ್ನು ಗುಣಪಡಿಸಿದ್ದಾರೆ. ಈಗ ನೀವು ಆ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಬೇಕಾದ್ರೆ ಅವರ ವಾಕ್ಯದ ಮೂಲಕ ಮಾತ್ರ. ಯಾಕೆಂದರೆ ಅವರ ವಾಕ್ಯ ಬಂದು ನಿಮ್ಮನ್ನು ನಾಶನದಿಂದ ಬಿಡುಗಡೆ ಮಾಡುವ, ರೋಗದಿಂದ ಬಿಡುಗಡೆ ಮಾಡುವ ಔಷಧಿಯಾಗಿದೆ. ಹಲೋ, ಯಾವ ರೀತಿ ನೀವು ಒಂದು ಮಾತ್ರೆ ತೆಗೆದುಕೊಳ್ಳುವಾಗ ಆ ಮಾತ್ರೆ ನೀವು ಯಾವಾಗ ನುಂಗ್ತೀರಿ, ಪ್ರೈಸ್ ಬಿ ಟು ಗಾಡ್, ಆ ಮಾತ್ರೆ ನಿಮ್ಮ ಒಳಗಡೆ ಹೋಗಿ ಥ್ಯಾಂಕ್ ಗಾಡ್ ಸಂಪೂರ್ಣವಾಗಿ ತನ್ನ ಒಳಗಡೆ ಎಲ್ಲ ಕೆಮಿಕಲ್ಸನ್ನು ಯಾವಾಗ ರಿಲೀಸ್ ಮಾಡ್ತದೋ, ಆ ಮಾತ್ರೆ ಒಳಗಡೆ ಹೋಗಿ ಸಂಪೂರ್ಣ ಕರಗ್ತದೋ, ಆಗ ಅದರಲ್ಲಿರುವಂಥ ಕೆಮಿಕಲ್ಸ್ ನಿಮ್ಮ ಶರೀರದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಕರೆಕ್ಟ್ ಬಟ್, ಆದರೆ ಪ್ರಶ್ನೆ ಏನಂತಂದರೆ, ಡಾಕ್ಟರ್ ಹೇಳಿದ್ದಾರೆ ಈ ಮಾತ್ರೆಯನ್ನು ನೀವು ನಿಮ್ಮ ಶುಗರ್ ಅಥವಾ ನಿಮ್ಮ ಬಿ ಪಿ ಕಂಟ್ರೋಲ್ ಮಾಡಬೇಕಾದ್ರೆ 3 ತಿಂಗಳು ತೆಗೆದುಕೊಳ್ಬೇಕೆಂಬುದಾಗಿ. ಬೆಳಗ್ಗೆ ಒಂದು, ಊಟಕ್ಕಿಂತ ಮೊದಲು, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ. ಓಕೆ, ಬಟ್ ಅದರ ಪ್ರಶ್ನೆ ಏನಂತಂದರೆ, ಡಾಕ್ಟ್ರು 3 ತಿಂಗಳು ಆ ಮಾತ್ರೆನ ಕಂಟಿನ್ಯೂಸ್ ತೆಗೆದುಕೊಳ್ಬೇಕೆಂಬುದಾಗಿ ಹೇಳುವಾಗ ಅದನ್ನು ಮರೆತು ಬಿಡ್ತೀರಾ? ಕರೆಕ್ಟಾಗಿ ನಾವು ಟೈಮ್ ಟೈಮ್ ತಗೊಳ್ತೇವೆ. ಊಟಕ್ಕಿಂತ ಮುಂಚೆನ ಊಟಕ್ಕಿಂತ ಮುಂಚೆ ತಗೊಳ್ತವೆ, ಊಟ ಆದ್ಮೇಲೆನ ಊಟ ಆದ್ಮೇಲೆ ತಗೊಳ್ತವೆ. ಕರೆಕ್ಟ್, ಯಾಕಂದ್ರೆ ನೀವು ಯಾವುದನ್ನು ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕೋ ಆ ಮಾತ್ರೆಯನ್ನು ಊಟ ಆದ್ಮೇಲೆ ತೆಗೆದುಕೊಂಡ್ರೆ ಪರಿಣಾಮ ಬೀರೋದಿಲ್ಲ. ಯಾವುದನ್ನು ಊಟ ಆದ್ಮೇಲೆ ತೆಗೆದುಕೊಳ್ಬೇಕೋ ಅದನ್ನು ಊಟಕ್ಕಿಂತ ಮುಂಚೆ ತೆಗೆದುಕೊಂಡ್ರೆ ಆ ಮಾತ್ರೆ ಒಳ್ಳೆ ಮಾತ್ರೆ ಆಗಿದ್ರು ಕೂಡ ಯಾವ ಕಾರಣಕ್ಕೂ ನಿಮ್ಮ ಶರೀರದಲ್ಲಿ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೆಯಾ? ಸೊ ಅದರ ಅರ್ಥ, ವೈದ್ಯರು ಯಾವ ರೀತಿ ಆ ಮಾತ್ರೆ ತೆಗೆದುಕೊಳ್ಬೇಕೆಂಬುದು ಹೇಳಿದಾರೋ ಅದೇ ರೀತಿ 3 ತಿಂಗಳ ಕಾಲ ನಾವು ಚಾರ್ಜ್ ತಪ್ಪದೆ ಮರೆಯದೆ ತೆಗೆದುಕೊಳ್ತೇವೆ. ಕರೆಕ್ಟ್, ಬಟ್ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ವಾಕ್ಯವು ನಿಮ್ಮನ್ನು ಸ್ವಸ್ಥತೆ ಪಡಿಸುವ ಔಷಧಿಯಾಗಿದೆ, ನಿಮ್ಮನ್ನು ವಿನಾಶದಿಂದ ಬಿಡುಗಡೆ ಮಾಡುವಂತಹ ಶಕ್ತಿಯಾಗಿದೆ. ಬಟ್ ಥ್ಯಾಂಕ್ ಗಾಡ್, ನಾವು ಇಲ್ಲಿ ಬಂದು 1 ವಾರ ತೆಗೆದುಕೊಂಡ್ವಿ. ಇಲ್ಲಿಂದ ಹೋದ್ಮೇಲೆ ಮನೆಯಲ್ಲೂ ಕೂಡ ಇದೇ ಥರ, ಪ್ರೈಸ್ ಗಾಡ್, ನಾವು ದೇವರ ವಾಕ್ಯವನ್ನು ಔಷಧಿಯನ್ನು ತೆಗೆದುಕೊಳ್ತೇವಾ?